ಶಿಕ್ಷೇತ್ರ ಶ್ರವಣ ಬೆಳಗೊಳದ ಪೀಠಾಧ್ಯಕ್ಷರಾಗಿದ್ದ ಕರ್ಮಯೋಗಿ ಶಿಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ಇವರು ಗುರುವಾರ ದಿನಾಂಕ 23/3/2023 ಸಮಾಧಿ ಮರಣ ಹೊಂದಿದ್ದು ಈ ಕುರಿತು ವಿನಯಾಂಜಲಿ ಸಭೆಯನ್ನು ದಿನಾಂಕ 24/3/2023 ಶಿಸಾರ್ಧ 8 ಶಾಂತಿನಾಥ ಜೈನ ದಿಗಂಬರ ಸಭಾಂಭವನದಲ್ಲಿ ಆಯೋಜಿಸಲಾಗಿದ್ದು ಈ ಸಭೆಯಲ್ಲಿ ಸ್ವಾಮೀಜಿಯವರಿಗೆ ವಿನಯಾಂಜಲಿ ಶ್ರೀ ಎಸ್ಟಿ ಮುನ್ನೋಳಿ ಅಧ್ಯಕ್ಷರು ಶಿಸಾರ್ಧ 8 ಶಾಂತಿನಾಥ ದಿಗಂಬರ ಜೈನ ಟ್ರಸ್ಟ್ ಚಿಕ್ಕೋಡಿ ಇವರು ಸ್ವಾಮೀಜಿಯವರ ಜೈನ ಸಮಾಜಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಮತ್ತು ಇವರಿಂದ ಸಮಾಜಕ್ಕೆ ಒಂದು ತುಂಬಲಾರದ ನಷ್ಟವಾಗಿದೆ. ಇವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯಬೇಕೆಂದು ಹೇಳಿದರು. ಆ ಸಮಯದಲ್ಲಿ ಖುಷಿಯಲ್ಲಿ ಬಿದ್ದರು. ಅದೇ ವೇಳೆಗೆ ಅವರಿಗೆ ಬಲವಾದ ತಲೆಗೆ ಬಲವಾದ ಪೆಟ್ಟ ಹತ್ತಿದ್ದರಿಂದ ಆದಿ ಚುಂಚನಗಿರಿ ದವಾಖಾನೆ ನಾಗಮಂಗಲಕ್ಕೆ ತೊಗೊಂಡು ಹೋಗಿದ್ರು. ಅಲ್ಲಿ ಒಂದು ವೈದ್ಯರು ಸಾಕಷ್ಟು ಒಂದು ಪ್ರಯತ್ನವನ್ನು ಮಾಡಿದರೂ ಕೂಡ ಚಿಕಿತ್ಸೆ ಫಲಕಾರಿ ಆಗಲಿಲ್ಲ. ಅಲ್ಲೇ ದವಾಖಾನೆಯಲ್ಲಿ ಅವರ ಕೊನೆ ಉಸಿರನ್ನು ಹೇಳಿದರು. ತದನಂತರ ಕ್ಷೇತ್ರ ಶರಣಗೊಳಗಳಿಗೆ ಅವರ ಮೃತದೇಹವನ್ನು ತೆಗೆದುಕೊಂಡು ಬಂದು ನಂತರ ತಮಗೆಲ್ಲ ಬಚ್ಚಿದ್ದಂತೆ ಸಂಜೆ 6 ಗಂಟೆ ಸುಮಾರಿಗೆ ನಮ್ಮ ಧರ್ಮದ ವಿಧಿವಿಧಾನ ಪ್ರಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಗಿತ್ತು. ಅವ್ರ ಬಗ್ಗೆ ಹೇಳೋದಂದರೆ ಅವರೇನು ನಾವೀಗ ಉಡುಪಿ ಜಿಲ್ಲೆ ಈಗಿನ ಅಂದರೆ ವರಾಂಗ ಅಂತೇವಿ. ಆ ವರಾಂಗದಲ್ಲಿ ಮೇ 3ನೇ ತಾರೀಕು 1949 ಒಂದು ಉಪಾಧ್ಯಾಯ ಕುಟುಂಬದಲ್ಲಿ ಜನಿಸಿದರು. ಮುಂದೆ ಅವರು 1969 ಒಂದು ಕ್ಷುಲ್ಲಕ ದೀಕ್ಷಾವನ್ನು ಪಡೆದುಕೊಂಡು ಏಪ್ರಿಲ್ 13/4/1970 ತಮ್ಮ 20ನೇ ವಯಸ್ಸಿನಾಗ ದೀಕ್ಷಾ ತೊಂದಿದ್ದರು. 21ನೇ ವಯಸ್ಸಿನಾಗ 1970 ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಪೀಠಾಧಿಪತಿಯಾಗಿ ಒಂದು ಅಧಿಕಾರವನ್ನು ವಹಿಸಿಕೊಂಡು ಸಾಧಾರಣ ಅಂದರೆ 53 ವರ್ಷಗಳವರೆಗೆ ಒಂದು ಪೀಠಾಧಿಪತಿಗಳಾಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದರು. 1981 ಏನು ಮಹಾಮಸ್ತಾಭಿಷೇಕ ಆಯಿತು, ಆ ಒಂದು 80ರ ಮಹಾಮಸ್ತಾಭಿಷೇಕದ ಮುಖಾಂತರ ನಮ್ಮ ಜೈನ ಧರ್ಮವನ್ನು ಇಡೀ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರ್ಕೊಂಡು ಬಂದ ಕೀರ್ತಿ ಅವರಿಗೆ ಸಲ್ತದೆ. ನಮ್ಮ ಜೈನ ತತ್ವಗಳನ್ನು ಧರ್ಮವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆ ಒಂದು ಸಂದರ್ಭದಲ್ಲಿ ಪರಿಚಯಿಸಿದ್ರು. ನಿರಂತರವಾಗಿ 4 ಮಹಾಮಸ್ತಾಭಿಷೇಕಗಳು ಅಂದರೆ ಕೊನೆಯ ಮಸ್ತಾಭಿಷೇಕ 2018 ಅವರ ನೇತೃತ್ವದಲ್ಲಿ ಆಯಿತು. ಅಂಥ ಒಂದು ಮಹಾನ್ 4 ಮಸ್ತಾಭಿಷೇಕಗಳನ್ನು ನೆರವೇರಿಸಿದ ಸಾನ್ನಿಧ್ಯವನ್ನು ವಹಿಸಿ ನೆರವೇರಿಸಿದಂಥ ಕೀರ್ತಿ ಅವರಿಗೆ ಸಲ್ಲಿಸ್ತದೆ. ಶ್ರೀ ಧನ್ಯಕುಮಾರ ಗುಂಡೆ ಅಲ್ಪಸಂಖ್ಯಾತ ಸದಸ್ಯರು ಕೇಂದ್ರ ಸಹಕಾರದಲ್ಲಿ ಇವರು ವಿನಯಾಂಜಲಿ ಅರ್ಪಿಸುತ್ತಾ ಸ್ವಾಮೀಜಿಯವರು ತಮ್ಮೊಡನೆ ಆತ್ಮೀಯ ಸಂಬಂಧವಿತ್ತು. ಶ್ರೀಕ್ಷೇತ್ರ ಶ್ರವಣ ಬೆಳಗೊಳದಲ್ಲಿ ತಮ್ಮ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರದಿಂದ 20 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ರು. ಸ್ವಾಮೀಜಿಯವರ ಧಾರ್ಮಿಕ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಅನೇಕ ಕೊಡುಗೆ ನೀಡಿದ್ದಾರೆ. ಒಬ್ಬೊಬ್ಬರು ಮನುಷ್ಯ ನಮ್ಮನ್ನು ಅಗಲಿ ಹೋದ್ರೆ ಸಹಿತ ಇವನು ಜೀವಂತ ಇರ್ತಾನೆ, ಅವ್ರು ನೆನೆಸ್ಕೊಂತಿರ್ತೀವಿ ನಾವು ಅಂತ ಮಹಾಪುರುಷರು ಭಾಳ ಅದಾರ. ಆ ಸಾಲಿನೊಳಗೆ ನಮ್ಮ ಚಾರುಕೀರ್ತಿ ಭಟ್ಟಾರ ಕಾಲದಲ್ಲಿ ಒಂದು ವ್ಯಕ್ತಿ ನಮ್ಮ ಧರ್ಮದೊಳಗೆ ಹಿಡಿತು ನಿಗ್ರಂಥ ಧರ್ಮ ನಮ್ಮ ಮನೆಯಲ್ಲಿ ಸಿಕ್ಕಿದ್ದು ನಮ್ಮ ನಿಗ್ರಂಥ ಧರ್ಮದಿಂದ ಮತ್ತು ಅಯೋಸಾ ಪರಮೋಧರ್ಮ ಅಂತ ನಾನು ಹೇಳ್ತೀವಿ ಎರಡು ಕಾರಣದಿಂದ ಜಗತ್ತೆಲ್ಲ ನಮ್ಮನ್ನು ಮಾನಿಸ್ತದೆ. ಜೈನ ಧರ್ಮ ಹಿಂದೂ ಧರ್ಮಕ್ಕೊಂದು ಬೇರೆ ಅಸ್ತಿತ್ವದ, ಜೈನ ಧರ್ಮಕ್ಕೊಂದು ಬೇರೆ ಅಸ್ತಿತ್ವದ. ಅದರ ಮುಖ್ಯ ಇರಲಿಕ್ಕೆ ಕಾರಣ ನಮ್ಮದು ನಿಗ್ರಂಥ ಧರ್ಮ, ಇನ್ನೊಂದು ಅಹಿಂಸ ಪರ್ವ, ಉಳಿದ ಅನೇಕ ಅಂತವಾದ ಅವೆಲ್ಲ ಬಂದ್ಬಿಡ್ತಾವೆ. ನಿಗ್ರಂಥ ಧರ್ಮ ಅಂದರೆ ಏನಪ್ಪ, ಇವರಂತೂ ನಿಗ್ರಂಥ ಇದ್ದಿದ್ದಿಲ್ಲ. ನಿಗ್ರಂಥ ಇದ್ದವರು ನಮ್ಮ ಸ್ವಾಮೀಜಿಯವರು. ಅದರ ಟು ಸಮ್ ಎಕ್ಸ್ಟೆಂಟ್ ಸ್ವಾಮೀಜಿಯವರು ನಿಗ್ರಂಥ ಅಂದಾರ. ಇವರು ಬಟ್ಟೆ ತೊಟ್ಟು ನಿಗ್ರಂಥನಿದ್ರು. ನಿಗ್ರಂಥ ಅಂದ್ರೆ ಹೆಂಗೆ ಎಲ್ಲ ತ್ಯಾಗ ಮಾಡಿಬಿಡ್ಬೇಕು ಮನುಷ್ಯ. ಭಟ್ಟಾರಕ್ಕೆ ಒಂದು ಕ್ವಿಟ್ ಬೇಕೇ ಬೇಕಾಗ್ತದೆ. ಭಟ್ಟಾರಕ್ಕೆ ಕ್ವಿಟ್ದೊಳಗೆ ಒಂದು ಶಪಟ್ ಅರ್ಗಿ ಹಾಕ್ಕೊಂಡು ಧರ್ಮದ ಪ್ರಭಾವನೆ ಮಾಡ್ಕೊಂತಾನೆ ಎಲ್ಲ ಕಡೆ ಹೋಗ್ಬೇಕಾಗ್ತದೆ.
ಡಾಕ್ಟರ್ ನೇಮಿನಾಥ ಮಗದುಂ ಇವರು ತಮ್ಮ ಸ್ವಾಮೀಜಿಯವರ ಒಳ್ಳೆಯ ಸಂಬಂಧವಿತ್ತು. ಸ್ವಾಮೀಜಿಯವರು ಅವರಿಗೆ ಯಾವಾಗಲೂ ಒಂದು ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡಬೇಕೆಂದು ಹೇಳ್ತಿದ್ರು. ಆದರೂ ನಾನು ಅಂಕಲಿಯಲ್ಲಿ ನರ್ಸಿಂಗ್ ಶಾಲೆಯನ್ನು ಸ್ಥಾಪಿಸಿದ್ದು ಅವರಿಗೆ ತುಂಬ ಖುಷಿಯಾಗಿತ್ತು. ಸ್ವಾಮೀಜಿಯವರ ದೇಹವಷ್ಟೇ ನಮ್ಮನ್ನು ಬಿಟ್ಟು ಆಗಲಿದ್ದು ಅವರ ಆತ್ಮವು ನಮ್ಮ ಸುತ್ತಮುತ್ತ ಇದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಾನು ಒಂದೆರಡು ಮಾತುಗಳನ್ನು ನನಗೆ ಇಷ್ಟಪಡ್ತೀನಿ. ನಿಮಗೆಲ್ಲ ಗೊತ್ತಿರಬೇಕು, ಬಹುಶಃ ಅವರ ಆಯುಷ್ಯದ ಬಗ್ಗೆಯೂ ನಿಮಗೆಲ್ಲ ಗೊತ್ತಿರಬೇಕು. ಹೋದ ಡಿಸೆಂಬರ್ನಲ್ಲಿ ನಿಮಗೆಲ್ಲ ಗೊತ್ತಿದೆ, ಅವರು ಒಂದು ನಿರ್ಧಾರ ಮಾಡಿಬಿಟ್ಟು ನಿರ್ಧಾರ ಪ್ರಕಟ ಮಾಡಿದ್ರು. ಎಲ್ಲರಿಗೂ ಗೊತ್ತಿದೆ, ಬಹುಶಃ ಅಂಗೀಕರಿಸಿದೆ, ಸಲಹೆಗಳ ತಗೊಳ್ತೇನೆ ಅಂತ ತಿಳ್ಕೊಂಡು ಅವರು ನಿರ್ಧಾರ ಮಾಡಿದರು. ನಿರ್ಧಾರ ಮಾಡಿದಾಗ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಹಡಿಯರು ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡಿ ಈ ಸದ್ಯಕ್ಕೆ ಬೇಡ, ಸಲಹೆಗಳನ್ನು ತಗೊಳ್ಳಿ, ಸದ್ಯಕ್ಕೆ ಬೇಡ, ಇನ್ನು ಮುಂದೆ ಹಾಕಿರಿ ಅಂತ ಎಲ್ಲರೂ ಹೋಗಿ ಭೇಟಿಯಾಗಿ ಬಂದರೆ ಯಾವುದು ಎಲ್ಲೂ ಮಾತು ಕೇಳಿರಲಿಲ್ಲ. ಅದರ ಅರ್ಥ ಏನು? ಈಗ ಒಂದು ಇದೊಂದು ನಿವಾಯ್ತು ಅಷ್ಟೇ ಯಾರು ಬಿದ್ದದ್ದು. ಯಾಕಂದ್ರೆ ಬೆಳಗಿನ ಜಾವ ಅವರು ವಾಕ್ ಮಾಡ್ತಾ ಇರೋದು ಅಥವಾ ಪೂಜಾ ಕೂಡ ಕಾಣಿಸ್ತದೆ. ಬರಬೇಕಾದ್ರೆ ಬಿದ್ದರೆ ತಲೆಗೆ ಪೆಟ್ಟು ಹತ್ತಿಕೊಂಡು ಆಸ್ಪತ್ರೆಗೆ ಹೋಗೋದಕ್ಕಂತಂದ್ರೆ ಅವರಿಗೆ ಬ್ರೈನ್ ಹೆಮರೇಜ್ ಆಗಿಬಿಟ್ಟು, ಬ್ರೈನ್ ಹೆಮರೇಜ್ ಆದಮೇಲೆ ಏನೂ ಮಾಡಲಿಕ್ಕೆ ಆಗಲ್ಲ ಅಂತ ಎಲ್ಲ ವೈದ್ಯರಿಗೆ ಹೇಳಿದ್ದು. ಅವರು ಒಂದು ಐದೇಳು ತಾಸು ಆಸ್ಪತ್ರೆಗೆ, ಒಂದು ದಿವಸ ಆಸ್ಪತ್ರೆಗೆ ಇದ್ದರು, ಎಲ್ಲ ಮಾಡಿದರು. ಅದರಲ್ಲಿ ಇಲ್ಲಿ ಬೆಳಗ್ಗೆನೇ ನಮ್ಮನ್ನೆಲ್ಲ ಬಿಟ್ಟಿದ್ದಾರೆ. ಈ ಒಂದು ಇಂಥವ್ರ ಭಟ್ಟಾರ ಸ್ವಾಮಿ ಮಹಾರಾಜ ಯಾರೋ ನಾವು ನೀವು ಯಾರೋ ನೋಡಿರ್ಲಿಕ್ಕಿಲ್ಲ ಬಹುಶಃ. ಯಾಕಂತಂದರೆ ಒಬ್ಬ ನಿರ್ವಾಣ ಸ್ವಾಮೀಜಿಯವರು ಏನೇ ಇರ್ತಾರೋ ಅದಕ್ಕಿಂತನೂ ಅಷ್ಟೇ ಅದೇ ಒಂದು ನಿಟ್ಟಿನಲ್ಲಿ ಅವರೆಲ್ಲ ತಮ್ಮ ಆದರ್ಶ ಜೀವನವನ್ನು ನಡೆಸ್ಕೊಂಡು ಬಂದಿದ್ದರು. ಅಂಥ ವ್ಯಕ್ತಿ ನಮ್ಮ ಕಡೆಯಿಂದ ಮುನ್ನೂರ ತಿಂಡು ಭಾಳ ಒಳ್ಳೆಯ ರೀತಿಯಿಂದ ಹೇಳಿದರು. ದೊಡ್ಡವ್ರಿಗೆ ಹೇಳಿದ್ರೆ ಈಗ ಏನು ಅವರ ಕಡೆಯಿಂದ ಸಮಾಜಕ್ಕೆ ತಾವು ಏನು ಮಾಡಬೇಕು ಅಥವಾ ತಮ್ಮ ಕರ್ತವ್ಯ ಏನು ಅದನ್ನೆಲ್ಲ ಈಗ ಹೇಳಿದ್ದಾರೆ. ಆದರೂ ಸಹ ಅವರ ಒಂದು ವಿಶೇಷವಾದಂಥ ಪ್ರಯತ್ನ ನಿಮ್ಗೆ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಸುಮಾರು 85-86 ಅವರಿಗೆ ನಾನು ಅವರಿಗೆ ನನ್ನ ಜೊತೆಗೆ ಚರ್ಚೆ ಮಾಡ್ತಾ ಇರುವಾಗ ಅವರು ಒಂದು ಮಾತು ಹೇಳಿದರು, ಇಲ್ಲ ನನಗೆ ಮೆಡಿಕಲ್ ಕಾಲೇಜ್ ಮಾಡಿಸಲಾಗಿ ಅವರೆಲ್ಲ ಪ್ಲ್ಯಾನ್ ಮಾಡಿಕೊಂಡ್ರು. ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಪ್ರಿಲಿಮಿನರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಿಂದ ಮತ್ತು ಸರ್ಕಾರದಿಂದ ಮಾಡಿದ್ದರು. ಟೈಮಲ್ಲಿ ಕೊಡೆ ಹಂತದಲ್ಲಿ ಅವ್ರಿಗೇನಾಗಿಬಿಡ್ತು ಅಂತಂದರೆ ಲೋಕಲ್ ರಾಜಕಾರಣದಿಂದ ಅವ್ರು ಹೋಗ್ಬೇಕು, ಜಾತಿ ರಾಜಕಾರಣಗಳು ಹೋಗ್ಬೇಕು, ಆ ಒಂದು ಮೆಡಿಕಲ್ ಕಾಲೇಜಲ್ಲಿ ಇಲ್ಲೋಂಥ ಪರಿಸ್ಥಿತಿ ಬಂದಿದೆ. ಡಾಕ್ಟರ್ ಪದ್ಮರಾಜ್ ಪಾಟೀಲ್ ಹಾಗೂ ಪುರಂದರ ಕೇಸ್ತಿ ಅವರು ಮಾತನಾಡಿದರು. ಈ ಸಭೆಯಲ್ಲಿ ಶ್ರೀ ಕಲ್ಲಪ್ಪಣ್ಣ ಮರಗನ್ನವರ ಮಾಜಿ ಶಾಸಕರು ಅವರು ಮತ್ತು ಸ್ವಾಮೀಜಿಯವರ ಸಂಬಂಧ 1984 ಅವರ ಜೊತೆ ಹಲವಾರು ಮಹಾಮಸ್ತಾಭಿಷೇಕದಲ್ಲಿ ಭಾಗಿಯಾಗಿದೆ. ನನ್ನ ಶಾಸಕಾವಧಿಯಲ್ಲಿ 20 ಎಕರೆ ಭೂಮಿಯನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿದೆ ಹಾಗೂ ಸ್ವಾಮೀಜಿಯವರ ಪ್ರೇರಣೆಯಿಂದ ಕ್ಷೇತ್ರಕ್ಕೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಎಂದು ಹೇಳಿದರು. ಈ ಸಭೆಯಲ್ಲಿ ಶ್ರೀ ರಾವಸಾಬ ಕೇಸ್ತಿ, ರಾಜು ಲಡಗೆ, ದರ್ಶನ್ ಉಪಾಧ್ಯೆ, ಅಜಿತ್ ಪಾಟೀಲ್, ಪ್ರಕಾಶ್ ಅಲಗಣ್ಣವರ, ಬಿಬಿ ಹಜಾರೆ, ಎ ಬಿ ಮಗದುಂ ನಾಶಿಪುಡಿ, ಕೆ ಪಾಟೀಲ್ ಗವಾನಿ ಹಾಗೂ ಸಮಸ್ತ ಜೈನ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು.